ಅಣ್ವಸ್ತ್ರ ನೆಲೆ ಮೇಲೆ ಹಾರಾಡಿದಂತ ಚೀನಾದ ಬಲೂನ್ಗಳನ್ನು ಬ್ಲಾಸ್ಟ್ ಮಾಡಲಾಗಿದೆ. ಫೈಟರ್ ಜೆಟ್ ಮಿಸೈಲ್ ಬಳಕೆ ಮಾಡಿಕೊಂಡು ಬ್ಲಾಸ್ಟ್ ಮಾಡಿದೆ ಅಮೆರಿಕ. ಅದಕ್ಕೂ ಚೀನಾ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಅಮೆರಿಕದ ಆಗಸದಲ್ಲಿ ಚೀನಾ ಬಲೂನು. ಅಮೆರಿಕದ ಹಲವು ನಗರಗಳ ಮೇಲೆ ಸುಮಾರು 6000 ಅಡಿ ಮೇಲೆ ಬಿಳಿ ಬಣ್ಣದ ಬಲೂನ್ ಹಾರುತ್ತಿದ್ರೆ ಅದೇನು ಚಂದ್ರ ನೀಲಾಗಾಸದಲ್ಲಿ ತೇರುತ್ತಿದೆಯಲ್ಲ ಅಂತ ಜನ ಭಾವಿಸುವಂತಾಗಿತ್ತು. ಕೊನೆಗೂ ಆದೇಶ ಕೊಟ್ಟ ಜೋ ಬಿಡೆನ್ ಆಗಸದಲ್ಲಿ ಹೊಡೆದುರುಳಿಸಿದ F-22. 6 ದಿನಗಳಿಂದ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ಅಮೆರಿಕ ಅಧ್ಯಕ್ಷ ಜೋ ಬಿಡೆನ್ ಕೊನೆಗೂ ಆ ಬಲೂನ್ ಅನ್ನು ಹೊಡೆದು ಉರುಳಿಸಲು ಆದೇಶ ಕೊಟ್ಟಿಯೇ ಬಿಟ್ಟರು. ಯಾವಾಗ ಅದು ಭೂಪ್ರದೇಶದಿಂದ ಕಡಲ ಪ್ರದೇಶಕ್ಕೆ ಬಂತೋ ಆಗ ಬಿಲ್ಲಿನಿಂದ ಬಾಣ ಸಿಡಿದಂತೆ ನಭಕ್ಕೆ ಜಿಗಿದ F-22 ರಾಫ್ಟರ್ ಯುದ್ಧ ವಿಮಾನಗಳು ಆಗಸದಲ್ಲೇ ಮಿಸೈಲ್ ಚಿಮ್ಮಿಸಿ ಬಲೂನ್ ಅನ್ನು ಹೊಡೆದು ಹಾಕಿತು. ಬಲೂನ್ ಬ್ಲಾಸ್ಟ್ಗೆ ಚೀನಾ ನಿಗಿನಿಗಿ ಕೆಂಡ. ಒಂದೆಡೆ ಬಲೂನ್ ಹೊಡೆದು ಹಾಕಿ ನಿಟ್ಟುಸಿರನ್ನ ಅಮೆರಿಕ ಬಿಟ್ರೆ ಇನ್ನೊಂದೆಡೆ ನೀವು ಹೀಗೆ ಬಲೂನ್ಗಳನ್ನ ನಾಶ ಮಾಡಬಾರದಿತ್ತು ಅಂತ ಚೀನಾ ಅಮೆರಿಕದ ವಿರುದ್ಧವೇ ಅಸಮಾಧಾನ ಹೊರಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ಬದುಕಿನ ಅಧ್ಯಾಯ ಮುಗಿಸಿದ್ದಾರೆ. ದೇಶದ್ರೋಹದ ಆರೋಪವನ್ನು ಹೊತ್ತು ದೇಶ ಬಿಟ್ಟಿದ್ದಂತ ಮುಷರಫ್ ದುಬೈ ನೆಲದಲ್ಲಿ ನಿಧನರಾಗಿದ್ದಾರೆ. ವಿವಾದಿತ ನಾಯಕ, ಸಂವಿಧಾನವನ್ನೇ ಅಮಾನತು ಮಾಡಿ ದೇಶದ್ರೋಹದ ಆರೋಪ ಹೊತ್ತ ನಾಯಕ, ಕಾರ್ಗಿಲ್ ವಾರ್ಗೆ ಕೈ ಹಾಕಿ ಅವಮಾನ ಅನುಭವಿಸಿದ ನಾಯಕ. ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ 79ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ದುಬೈ ಅಮೆರಿಕನ್ ಆಸ್ಪತ್ರೆಯಲ್ಲಿ ಬಹು ಅಂಗಾಂಗ ವೈಫಲ್ಯ ಚಿಕಿತ್ಸೆ. ಅಮಿಲಾಡೋಯ್ಸಿಸ್ ಕಾಯಿಲೆಗೆ ತುತ್ತಾಗಿದ್ದ ಮುಷರಫ್ ನಿಧನ. 1999ರಿಂದ 2008ರವರೆಗೆ ಪಾಕಿಸ್ತಾನವನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಹಿಡಿದಿದ್ದ ನಿರಂಕುಶ ಪ್ರಭು ಪರ್ವೇಜ್ ಮುಷರಫ್ ದುಬೈ ಅಮೆರಿಕನ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. 2019ರಲ್ಲಿ ಪಾಕಿಸ್ತಾನ ವಿಶೇಷ ನ್ಯಾಯಾಲಯ ದೇಶದ್ರೋಹದ ಆರೋಪದಲ್ಲಿ ಮುಷರಫ್ಗೆ ಮರಣದಂಡನೆ ವಿಧಿಸಿತ್ತು. ಅನಾರೋಗ್ಯದ ನೆಪವೊಡ್ಡಿ ದುಬೈಗೆ ಹಾರಿದ್ರು. ಅಮಿಲಾಡೋಯ್ಸಿಸ್ ಕಾಯಿಲೆಗೆ ತುತ್ತಾಗಿ ಕೊನೆ ಉಸಿರೆಳೆದಿದ್ದಾರೆ. ಭಾರತದಲ್ಲೇ ಹುಟ್ಟಿ ಭಾರತಕ್ಕೆ ಕಂಟಕವಾದ ಮುಷರಫ್ ಕಾರ್ಗಿಲ್ ವಾರ್ಗೆ ಕೈ ಹಾಕಿ ಭಾರತದಿಂದ ಬುಕ್ಕಭಂಗ. 1943ರಲ್ಲಿ ದೆಹಲಿಯಲ್ಲಿ ಜನಿಸಿದ್ದ ಮುಷರಫ್ ನಂತರ ಪಾಕಿಸ್ತಾನದಲ್ಲಿ ನೆಲೆಯೂರಿ ಭಾರತಕ್ಕೆ ದೊಡ್ಡ ಶತ್ರುವಾಗಿ ಕಾಡಿದ್ರು. 1999ರಲ್ಲಿ ಕಾರ್ಗಿಲ್ ವಾರ್ ಸಮರ ಸಾರಿ ಸೋತು ಸುಣ್ಣವಾಗಿದ್ದ ಮುಷರಫ್ ಮೃತದೇಹವನ್ನ ದುಬೈನಿಂದ ಪಾಕಿಸ್ತಾನಕ್ಕೆ ತರಲು ಹರ ಸಾಹಸ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೆಜಿಎಫ್ ಸಕ್ಸಸ್ ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಫ್ಯಾಮಿಲಿಗೆ ಹೆಚ್ಚು ಸಮಯವನ್ನ ಕೊಡ್ತಾ ಇದ್ದಾರೆ. ಮಗ ಎತ್ತರ್ವಾ ಜೊತೆ ಮಸಲ್ ಫೈಟ್ ಅನ್ನ ಮಾಡಿದ್ದಾರೆ ನೋಡೋಣ. ಯಶ್ ತನ್ನ ಮಗ ಯಥರ್ವ್ ಜೊತೆಗಿನ ವಿಡಿಯೋವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಮಸಲ್ ಫೈಟ್ ನಲ್ಲಿ ಯಶ್ ಹಾಗೂ ಯಥರ್ವ್ ಇಬ್ಬರ ಸಂಭಾಷಣೆ ಗಮನ ಸೆಳೆದಿದೆ. ಯಶ್ ಮುಂದಿನ ಚಿತ್ರದ ಬಗ್ಗೆ ಕುತೂಹಲ ಹೆಚ್ಚಾಗಿರುವಾಗಲೇ ಕೆಜಿಎಫ್ 3 ಬಗ್ಗೆ ಮಾತು ಕೇಳಿ ಬಂದಿದೆ. ಈ ನಡುವೆ ಯಶ್ ಮಕ್ಕಳೊಂದಿಗಿನ ವಿಡಿಯೋಗಳು ಜಾಲತಾಣದಲ್ಲಿ ಹೆಚ್ಚು ವೈರಲ್ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.